ಲಾಕ್ಡೌನ್ ಶಾರದಾ ಅಂಚನವರ ಕವನ ಸಂಕಲನ. ಈ ಕವನ ಸಂಕಲನದ ಮೊದಲ ಮಾತಿನಲ್ಲಿ ಕವಯತ್ರಿ ಶಾರದಾ ಅಂಚನ್ ಈ ರೀತಿಯಾಗಿ ಹೇಳ್ತಾರೆ, ಕೊರೋನಾ ಕಾಲಘಟ್ಟದಲ್ಲಿ ಇಡೀ ವಿಶ್ವದ ಅರ್ಥವ್ಯವಸ್ಥೆಯೇ ಅಲ್ಲೋಲ ಕಲ್ಲೋಲವಾಗಿತ್ತು. ಜನರ ವೈಯಕ್ತಿಕ ಬದುಕು ಹಾಗೂ ಸಾಮಾಜಿಕ ಸ್ಥಾನಮಾನವನ್ನು ಮಣ್ಣು ಮುಕ್ಕುವಂತೆ ಮಾಡಿ ಅಗಾಧ ಜನಸಾಗರವನ್ನು ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದ ಆ ಮಹಾಮಾರಿ ಇಡೀ ವಿಶ್ವವೇ ಅನುಭವಿಸಿದ ಆ ದುಃಖ ವೇದನೆ, ಹೆತ್ತವರನ್ನು ಕಳೆದುಕೊಂಡ ಮಕ್ಕಳು, ಪತಿಯನ್ನು ಕಳೆದುಕೊಂಡ ಪತ್ನಿ, ಸತಿಯನ್ನು ಕಳೆದುಕೊಂಡ ಪತಿ, ತಂಗಿಯನ್ನು ಕಳೆದುಕೊಂಡ ಅಣ್ಣ, ಈ ರೀತಿಯಾಗಿ ಇಂದು ಕೂಡ ತಮ್ಮವರನ್ನು ಕಳೆದುಕೊಂಡು ಶೋಕದಲ್ಲಿ ಜೀವನ ನಡೆಸುತ್ತಿರುವ ಲಕ್ಷಾಂತರ ಮಂದಿಯ ಆ ವೇದನೆ ಮಾತನಾಡಿ ಬರೆದು ಮುಗಿಯುವುದಿಲ್ಲ. ಲಾಕ್ಡೌನ್ ದಿನಗಳಲ್ಲಿ ನಾನು ಉದ್ಯೋಗ ಮಾಡುತ್ತಿರುವ ವೈದ್ಯಕೀಯ ವಿಶ್ವವಿದ್ಯಾನಿಲಯ ಮುಚ್ಚಿರದೆ ನನ್ನ ವೃತ್ತಿ ಕಾರ್ಯ ಸಾಗುತ್ತಿದ್ದರೂ ರೋಗಿಗಳ ಸಂಖ್ಯೆ ಕಡಿಮೆ ಇದ್ದುದರಿಂದ ವಾರಕ್ಕೆ 3-4 ದಿನ ಮನೆಯಲ್ಲೇ ಇದ್ದ ಆ ಸಂದರ್ಭದಲ್ಲಿ ನೋಡುತ್ತಿರುವ ಕೇಳುತ್ತಿರುವ ಕೊರೋನಾ ಸಂಕಷ್ಟಗಳನ್ನು, ಲಾಕ್ಡೌನ್ನಿಂದಾದ ಸಮಸ್ಯೆಗಳನ್ನು ದಿನಕ್ಕೊಂದರಂತೆ ಕವಿತೆಯ ಮೂಲಕ ಬರೆಯುತ್ತಿದ್ದೆ. ಹಾಗಾಗಿ ಈ ಕವನ ಸಂಕಲನದಿರುವ ಕವಿತೆಗಳಲ್ಲಿ ಹೆಚ್ಚಿನವು ಕೊರೋನಾ ಆಧಾರಿತ ವಿಷಯಗಳು. ಆ ಕಾರಣಕ್ಕಾಗಿ ಈ ಕವಿತಾ ಸಂಕಲನಕ್ಕೆ ಲಾಕ್ಡೌನ್ ಎಂದು ಹೆಸರಿಟ್ಟಿರುವೆ. ನಮಸ್ಕಾರ, ಬುಕ್ ಟಾಕ್, ಇದು ಪುಸ್ತಕದ ಮಾತು. ಈ ದಿವಸದ ನಮ್ಮ ಮುಖ್ಯ ಅತಿಥಿ ಶಾರದಾ ಎ ಅಂಚನ್ ಕೊಡವೂರು, ಮುಂಬೈಯಿಂದ ಬಂದಿದ್ದಾರೆ. ನಾನು ಶಾರದಾ ಅಂಚನ್ ಅವರನ್ನು ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಶಾರದಾ ಅಂಚನ್ ಅವರು ತುಳು ಮತ್ತು ಕನ್ನಡ ಬರಹಗಾರ್ತಿಯಾಗಿ ಅದು ಮುಂಬೈ ಮತ್ತು ಕರ್ನಾಟಕ ಎರಡೂ ಕಡೆ ಕೂಡ ಅದು ತುಳುವರ ಜೊತೆಗೆ ಮತ್ತು ಕನ್ನಡಿಗರ ನಡುವೆ ಬೆಳೆದು ಬಂದವರು. ಈ ತನಕ 14 ಕೃತಿಗಳನ್ನು ಪ್ರಕಟಿಸಿದ್ದಾರೆ. ನಾನು ಇವತ್ತು ಮಾತನಾಡ್ತಾ ಇರುವಂಥ ಅವರ ಕೃತಿ ಲಾಕ್ಡೌನ್ ಅನ್ನುವಂಥ ಕವನ ಸಂಕಲನದ ಬಗ್ಗೆ. ಇದು ಇತ್ತೀಚೆಗೆ ಪ್ರಕಟವಾಗಿರುವಂಥ ಕೃತಿ. ಇದು ಲಾಕ್ಡೌನ್ ಅಂತ ಹೆಸರು ಹೇಳಿದ ತಕ್ಷಣವೇ ನಿಮಗೆ ಗೊತ್ತಾಗಿರುತ್ತೆ ಏನು ವಿಚಾರದ ಬಗ್ಗೆ ಅಂತ. ಅಲ್ಲೋ ಮೇಡಮ್. ಹೌದು, ಇದು 2021 ಈ ಡಿಸೆಂಬರ್ ತಿಂಗಳಲ್ಲಿ ಪ್ರಕಟವಾಗಿರುವಂಥ ಕೃತಿ ಇದು. ಇದು ಈ ಕೃತಿಯನ್ನು ಪೂಜಾ ಪ್ರಕಾಶನದ ಮೂಲಕ ಚಂದ್ರಹಾಸ ಸುವರ್ಣ ಅವರು ಕೂಡ ಇನ್ನೋರ್ವ ಶ್ರೇಷ್ಠ ಲೇಖಕರು, ತುಳು ಮತ್ತು ವಿದ್ವಾಂಸರು ಕೂಡ, ಅವರ ಒಂದು ಪ್ರಕಾಶನದ ಮೂಲಕ ಈ ಕೃತಿ ಬಿಡುಗಡೆ ಆಗಿರುವಂಥದ್ದು. ಲಾಕ್ಡೌನ್ ಅನ್ನುವಂಥ ಕೃತಿ, ಕವನ ಸಂಕಲನಗಳು ಇದರಲ್ಲಿ ಸುಮಾರು 51 ಕವನಗಳಿದ್ದಾವೆ. ಈ ಕವನಕ್ಕೆ ಮುನ್ನುಡಿ ಬರೆದವರು ಕರ್ನಾಟಕದ ಹಿರಿಯ ಪತ್ರಕರ್ತರಾಗಿರುವಂಥ ಮನೋಹರ ಪ್ರಸಾದ್ ಅವರು, ಉದಯವಾಣಿ ಪತ್ರಿಕೆ ವಿಶ್ರಾಂತ ಸಹಾಯಕ ಸಂಪಾದಕರು, ಲೇಖಕರು, ಸಾಹಿತಿಗಳು ಕೂಡ. ಹೌದು, ಅವರು ಈ ಕವನಕ್ಕೆ ಮುನ್ನುಡಿ ಬರೀತಾ ಇರುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಅವರಿಲ್ಲಿ ಉಲ್ಲೇಖಿಸ್ತಾರೆ. ಶ್ರೀಮತಿ ಶಾರದಾ ಅಂಚನ್ ಅವರ ಹೆಸರನ್ನು ಮಾಧ್ಯಮಗಳಲ್ಲಿ ಕುತೂಹಲದಿಂದ ಗಮನಿಸುತ್ತಿದ್ದೆ, ಹಾಗಾಗಿ ಅವರ ಕವಿತೆ, ಲೇಖನ, ವಿಮರ್ಶಾ ಲೇಖನ, ವೈದ್ಯಕೀಯ ಬರಹಗಳನ್ನು ಓದುತ್ತಲೂ ಇದ್ದೆ. ಕನ್ನಡ ತುಳು ಭಾಷೆಗಳೆರಡರಲ್ಲೂ ಸಮಾನ ಹಿಡಿತ, ಜೊತೆಗೆ ಸಂಗೀತದಲ್ಲೂ ಸಾಧನೆ. ಮುಂಬಯಿಯ ಬದುಕಿನ ಒತ್ತಡಗಳ ನಡುವೆ ಕೌಟುಂಬಿಕ ಹೊಣೆಗಾರಿಕೆಯ ಜೊತೆ ಜೊತೆಯಲ್ಲಿ ಶಾರದ ಅವರು ಇಷ್ಟೊಂದು ಬರವಣಿಗೆಯನ್ನು ಅದು ಕೂಡ ಸತ್ವಯುತವಾಗಿ ಹೇಗೆ ಬರೆಯುತ್ತಾರೆ ಎಂಬುದೇ ಆಶ್ಚರ್ಯವಾಗ್ತದೆ ಅಂತ. ಎಸ್, ನಾನು ಈಗಾಗಲೇ ಹೇಳಿದೆ, 14 ಕೃತಿಗಳನ್ನು ಅವರು ತಂದಿದ್ದಾರೆ ಅಂತ. ಲಾಕ್ಡೌನ್ ಅವಧಿಯಲ್ಲಿ ಅವರು ನಡೆಸಿರುವ ಬಹುಸ್ವರೂಪಿ ಚಿಂತನೆಗಳು ವಿಧ ವಿಧದ ಕವಿತೆಗಳನ್ನು ಸೃಷ್ಟಿಸಿವೆ. ಗಣಪತಿ ಸ್ತುತಿಯಿಂದ ಆರಂಭವಾಗಿ ಲಾಕ್ಡೌನ್ ಪರಿಸ್ಥಿತಿಯನ್ನು ಉಲ್ಲೇಖಿಸಿ ಅಂತರಂಗದ ನಮನ ಸಲ್ಲಿಸುತ್ತಾ ವಿಶ್ವಶಾಂತಿಯ ಸಂದೇಶ ಸಾರುತ್ತಾ, ಅಂದರೆ ಅವೆಲ್ಲವೂ ಬೇರೆ ಬೇರೆ ಕವನಗಳನ್ನು ಅವರಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಶಾರದಾ ಅವರ ಸೂಕ್ಷ್ಮ ಗುಣಗ್ರಹಣದ ಶಕ್ತಿ ಮತ್ತು ಅದರ ಭಾವಭಕ್ತಿಯು ಅವರ ಕವಿತೆಗಳ ಮರು ಓದುವಿಕೆಗೆ ಕಾರಣವಾಗುತ್ತದೆ. ಈ ವಿಶೇಷದಿಂದಾಗಿ ಅವರು ಸಮಕಾಲೀನ ಸಾಹಿತ್ಯ ಕ್ಷೇತ್ರದಲ್ಲಿ ಮುಂಚೂಣಿಯ ಸಾಧಕರ ಸಾಲಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ ಅಂತ ಹಿರಿಯ ಪತ್ರಕರ್ತರಾಗಿರುವಂಥ ಮನೋಹರ ಪ್ರಸಾದ್ ಅವರು ಈ ಲಾಕ್ಡೌನ್ ಕೃತಿಗೆ ಬರೆದಂಥ ಮುನ್ನುಡಿಯಲ್ಲಿ ಹೇಳ್ತಾರೆ. ಮೇಡಮ್, ಎಸ್, ನಾನು ಈ ಒಂದು ಮಾತುಕತೆಯನ್ನು ಆರಂಭಿಸುವಾಗ ನಾನು ಒಂದು ಮಾತನ್ನು ಹೆಚ್ಚುವರಿಯಾಗಿ ಹೇಳಿಕೊಂಡು ಮತ್ತೆ ನಾನು ಶಾರದಾ ಅಂಚನ್ ಅವರನ್ನು ಮಾತಾಡಿಸ್ತೇನೆ. ಮೂಲತಃ ಉಡುಪಿ ಜಿಲ್ಲೆಯವರು, ಮುಂಬೈಯಲ್ಲಿ ನೆಲೆಸಿದ್ದಾರೆ. ಮುಂಬೈಯಲ್ಲಿ
ಎಂ ಜಿ ಎಂ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಆ್ಯಂಡ್ ಯೂನಿವರ್ಸಿಟಿಯಲ್ಲಿ ಅವರು ಬ್ಲಡ್ ಬ್ಯಾಂಕ್ ಟೆಕ್ನಾಲಜಿಸ್ಟಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರ ಒತ್ತಡದ ಏನು ಉದ್ಯೋಗ ಮತ್ತು ಮನೆಮಾರ್ತೆ ಎರಡರ ನಡುವೆ ಕೂಡ ಅವರು ನಿರಂತರವಾಗಿ ಬರಿತಾ ಇದ್ದಾರೆ. ಸಾಹಿತ್ಯ ಮತ್ತು ಅವರ ಕೃತಿಗಳಿಗೆ ಬಂದಂಥ ಪ್ರಶಸ್ತಿಗಳು ಅದು ಅನೇಕ ಒಂದೆರಡು ಪ್ರಶಸ್ತಿಗಳು ನಾನಿಲ್ಲಿ ಉಲ್ಲೇಖಿಸ್ತೇನೆ. 2011 ಮುಂಬೆಳಕು ಸಾಹಿತ್ಯ ಸ್ಪರ್ಧೆಯಲ್ಲಿ ಕಥಾ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನ. ಆಮೇಲೆ ಅಕ್ಷಯ ಸಾಹಿತ್ಯ ಪ್ರಶಸ್ತಿ ಅದು 2013. ಆಮೇಲೆ 2013 ಜಯದೇವ ತಾಯಿ ಲಿಗಾಡೆ ಸಾಹಿತ್ಯ ಪ್ರಶಸ್ತಿ ಅದು ಅದರಲ್ಲಿ ಕೂಡ ಕವಿತಾ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ. ಆಮೇಲೆ 2014 ಮತ್ತೆ ಜಯದೇವಿ ತಾಯಿ ಲಿಗಾಡೆ ಸಾಹಿತ್ಯ ಪ್ರಶಸ್ತಿ ಕವಿತಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಗೌರವ ಪ್ರಶಸ್ತಿ 2014 ಅದು ಪಾರ್ಧನ ತುಳು ಕವನ ಸಂಕಲನಕ್ಕೆ. ಆಮೇಲೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಇವರ 2014 ಶ್ರೀಕ್ಷೇತ್ರ ಧರ್ಮಸ್ಥಳ ಮಾತೋಶ್ರೀ ರತ್ನಮ್ಮ ಹೆಗ್ಗಡೆ ಮಹಿಳಾ ಗ್ರಂಥ ಪ್ರಶಸ್ತಿ ನಡೆನಿ ಮುಂದೆ ಅನ್ನುವಂಥ ಕವನ ಸಂಕಲನಕ್ಕೆ. ಪೂವರಿ ತುಳು ಸಾಹಿತ್ಯ ಪ್ರಶಸ್ತಿ 2016 ಸಾಹಿತ್ಯ ರತ್ನ ಪ್ರಶಸ್ತಿ 2016. ಸೊ ಇನ್ನೂ ಅನೇಕ ಪ್ರಶಸ್ತಿಗಳು ಇದ್ದಾವೆ. ಶಾರದಾಂಚನ್ನವರ ಒಂದೆರಡು ಏನು ಕೃತಿಗಳನ್ನು ಇಲ್ಲಿ ಉಲ್ಲೇಖ ಮಾಡ್ತೇನೆ. ನನ್ನದಲ್ಲದ ಕವಿತೆ 2011 ಮರಳಿಗೂಡಿಗೆ ಪ್ರಥಮ ಕವನ ಸಂಕಲನ. ನನ್ನದಲ್ಲದ ಕವಿತೆ 2011 2011-2021 ಆಗುವಾಗ 14 ಕೃತಿಗಳು ಆಲ್ಮೋಸ್ಟ್ ವರ್ಷಕ್ಕೆ ಒಂದು ಕೃತಿಯಾಗಿ ಸರಾಸರಿ ಬಂದಿದೆ. ಮರಳಿಗೂಡಿಗೆ 2013 ಅದು ಕಥಾ ಕನ್ನಡ ಕಥಾ ಸಂಕಲನ. ನಡೆನಿ ಮುಂದೆ 2014 ಅದು ಕೂಡ ಕವನ ಸಂಕಲನ. ಪಾರ್ಧನ 2014 ತುಳು ಕವನ ಸಂಕಲನ. ಆಮೇಲೆ ಇನ್ನೊಂದು ಅವರ ತುಳು ಸಂಕಲನ ಇದೆ ಜಿಟಿಗೆ ಅದು 2017 ಬಂದದ್ದು. ಆ ನಡುವೆ ರಕ್ತವೇ ಜೀವನದಿ ವೈದ್ಯಕೀಯ ಲೇಖನಗಳ ಸಂಕಲನ. ಆಮೇಲೆ ಪುಷ್ಪಗುಚ್ಛ ಅದು ಕಥಾ ಸಂಕಲನ. ಅಭಿಮತ ಅದು ಕೃತಿ ಸಮೀಕ್ಷಾ ಸಂಚಲನ. ಅಭಿಯಾನ ಅದು ಕನ್ನಡ ಕವನ ಸಂಕಲನ. ರಂಗೋಲಿ ಅದು ಕಥಾ ಸಂಕಲನ. ಆಮೇಲೆ ಆರೋಗ್ಯ ಆಯುಷ್ಯ ಅದು ವೈದ್ಯಕೀಯ ಲೇಖನಗಳ ಕೃತಿ. ಆಮೇಲೆ ಸೂರ್ಯಚಂದ್ರ ಅದು ಕಥಾ ಸಂಕಲನ. ಆಮೇಲೆ ಪಾರ್ದೊನ್ನೆಲೆಡು ಮೂಡುದು ಬೈದಿನ ಬಿರಿಯದ ಪುಂಜೋಲು ತುಳು ಅನುವಾದ ಕೃತಿ. ಈ ರೀತಿಯಾಗಿ 14 ಕೃತಿಗಳನ್ನು ಶಾರದಾಂಚನ್ ಅವರು ತಂದಿದ್ದಾರೆ. ಈ ಲಾಕ್ಡೌನ್ ಕೃತಿಯ ಮುನ್ನುಡಿಯಲ್ಲಿ ಮನೋಹರ್ ಪ್ರಸಾದ್ ಅವರು ಉಲ್ಲೇಖ ಮಾಡಿದ ಇನ್ನೊಂದು ಮಾತು. ಸಾಮಾನ್ಯವಾಗಿ ಮನೋಹರ್ ಪ್ರಸಾದ್ ಅವರು ಬರೀತಾರೆ ಈ ಕೃತಿಯ ಬಗ್ಗೆ. ಸಾಮಾನ್ಯವಾಗಿ ಅನ್ನ ಬೆಂದಿದೆಯೋ ಅಂದರೆ ಗಂಜಿ ಬೆಂದಿದೆಯೋ ಎಂದು ತಿಳಿಯಲು ಒಂದೆರಡು ಅಗುಳುಗಳನ್ನು ಮುಟ್ಟಿದರೆ ಸಾಕು. ಹಾಗಾಗಿ ಶಾರದಾಂಚನವರ ಒಂದೆರಡು ಕವಿತೆಗಳ ಸಾರವನ್ನು ಮಾತ್ರ ನಾನು ಇಲ್ಲಿ ಹೇಳಬಯಸುತ್ತೇನೆ. ಹುಟ್ಟೂರ ಕಡೆಗೆ ಎಂಬ ಕವಿತೆಯ ಸಾಲುಗಳಲ್ಲಿ ಹುಟ್ಟಿ ಬೆಳೆದ ತನ್ನ ಊರ ಮಣ್ಣನ್ನು ನೋಡಿ ಬರುವ ತವಕವನ್ನು ಕವಯಿತ್ರಿ ಈ ರೀತಿ ವ್ಯಕ್ತಪಡಿಸುತ್ತಾರೆ ಅಂತೇಳಿ ಆ ಕವನದ ಒಂದೆರಡು ಸಾಲುಗಳನ್ನು ಹೇಳ್ತಾರೆ. ಹುಟ್ಟೂರ ಕಡೆಗೆ ಅನ್ನುವಂಥದ್ದು ಕವನ ಅದು. ಹುಟ್ಟೂರ ಕಡೆಗೆ ತೆರಳಿರುವೆ ಅಂದರೆ ಮುಂಬೈಯಲ್ಲಿ ಕುಳಿತುಕೊಂಡು ಶಾರದಾಂಚನವರು ಬರೆಯುವಂಥದ್ದು. ಹುಟ್ಟೂರ ಕಡೆಗೆ ತೆರಳಿರುವೆ ಕೆಂಪು ಕಂಪು ಮಣ್ಣಲ್ಲಿ ಕಾಲೂರಿ ನಗಲಿರುವೆ ಬಾ ಎಂದು ಬಾಚಿ ತಬ್ಬಿಕೊಳ್ಳುವ ಮುದಿ ಜೀವಗಳು ಮರೆಯಾದರೂ ನಾನು ನನ್ನವರೆಂಬ ಮಮಕಾರದಿಂದ ಬಂಧಿಸಲ್ಪಟ್ಟಿರುವೆ. ಬಾ ಎಂದು ಬಾಚಿ ತಬ್ಬಿಕೊಳ್ಳುವ ಮುದಿ ಜೀವಗಳು ಮರೆಯಾದರೂ ನಾನು ನನ್ನವರೆಂಬ ಮಮಕಾರದಿಂದ ಬಂಧಿಸಲ್ಪಟ್ಟಿರುವೆ. ಕರಂಡೆ ನೇರಳೆ ಪೇರಳೆ ಹುಡುಕುತ್ತಾ ಅಡ್ಡಾಡಲಿರುವೆ. ದನಕರು ನಾಯಿ ಬೆಕ್ಕುಗಳ ಮೈದಡವುತ್ತಾ ಪ್ರೀತಿಯಲ್ಲಿ ಮೈ ಮೆರೆಯಲಿರುವೆ. ಮುಂದುವರಿತದ್ದು ಹುಟ್ಟೂರ ಕಡೆಗೆ ಅನ್ನುವಂಥ ಕವನ. ಮೇಡಮ್, ಲಾಕ್ಡೌನ್ ಅವಧಿಯಲ್ಲಿ ಇಡೀ ವಿಶ್ವ, ಇಡೀ ಜಗತ್ತು, ಇಡೀ ಊರು, ಪ್ರತಿಯೊಬ್ಬರ ಮನೆ ಕೂಡ ಒಂದಷ್ಟು ಆತಂಕ, ಸಂದಿಗ್ಧತೆ ಮತ್ತೊಂಥರ ವಿಷಾದ ಇದ್ದಂಥ ಸನ್ನಿವೇಶ, ಅಂತಹ ಸಂದರ್ಭದಲ್ಲಿ ನೀವು ಈ ಒಂದು ಕೃತಿಯನ್ನು ಬರೀತೀರಿ. ಬಹುಶಃ ಅವತ್ತಿನ ದಿನಗಳಲ್ಲಿ ನಿಮ್ಮ ಉದ್ಯೋಗ ಏನು, ನೀವು ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸಿದರೆ ಬಹುಶಃ ಅಲ್ಲಿ ರಜೆ ಇತ್ತೋ ಅಥವಾ ಪೇಷಂಟ್ಗಳು ಕಡಿಮೆ ಇದ್ದರು, ಯಾವ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಬಂತು ಅಂತ ನಾನು ಕೇಳುವಂಥದ್ದು. ಜಗತ್ತಿಗೆಲ್ಲ ಗೊತ್ತು ಲಾಕ್ಡೌನ್ ಕೊರೋನಾ ಕಾರಣಕ್ಕಾಗಿ ಬಂತಂತ. ನಾನು ನಿಮ್ಮ ಹತ್ರ ಕೇಳುವಂಥ ಈ ಲಾಕ್ಡೌನ್ ಕೃತಿ ಯಾಕೆ ಬಂತು? ಲಾಕ್ಡೌನ್ ಕೃತಿ ಯಾಕೆ ಬಂತು ಹೇಳಿದರೆ, ನಾನು ಆಸ್ಪತ್ರೆಯಲ್ಲಿ ಬ್ಲಡ್ ಬ್ಯಾಂಕಲ್ಲಿ ಟೆಕ್ನಾಲಜಿಸ್ಟ್ ಆಗಿದ್ದೇನೆ. ಆ ಸಂದರ್ಭದಲ್ಲಿ ಲಾಕ್ಡೌನ್ ಆಗ್ಲಿಕ್ಕೆ ಹೋಗಿ ಪೇಷಂಟ್ಸ್ ಕಡಿಮೆ ಇದ್ದರು, ಹಾಗಾಗಿ ವಾರಕ್ಕೆ ಒಂದೆರಡು ದಿವಸ ನನಗೆ ಮನೆಯಲ್ಲಿ ಕುಳಿತುಕೊಳ್ಳುವ ಅವಕಾಶ ಇತ್ತು. ಆ ಸಂದರ್ಭದಲ್ಲಿ ನಾನು
ಪ್ರಸ್ತುತ ನೋಡಿದ ಸನ್ನಿವೇಶಗಳನ್ನು, ಆಸ್ಪತ್ರೆಯಲ್ಲಿ ನೋಡಿದ ಸನ್ನಿವೇಶಗಳನ್ನು, ಈ ಜಗತ್ತನ್ನೇ ಆವರಿಸಿದ ಕೊರೋನಾದ ಮಾಯೆಯಿಂದಾಗಿ ಜನರು ಅನುಭವಿಸುತ್ತಿರುವ ನೋವುಗಳನ್ನೆಲ್ಲ ಕಣ್ಣಾರೆ ಆಸ್ಪತ್ರೆಯಲ್ಲಿ ಕಂಡು ಬಂದೆ. ಹಾಗೆ ನಾನು ಸಮಯ ಸಿಕ್ಕಾಗ ಕವಿತೆಗಳನ್ನು ಲಾಕ್ಡೌನ್ ವಿಷಯವಾಗಿಯೇ ಕವಿತೆಗಳನ್ನು ಬರೆಯುತ್ತಾ ಹೋದೆ. ದಿನಕ್ಕೊಂದು ಕವಿತೆಯಂತೆ ಲಾಕ್ಡೌನ್ ವಿಷಯಗಳನ್ನು ಕುರಿತು ಕವಿತೆಗಳನ್ನು ಬರೆಯುತ್ತಾ ಹೋದೆ. ಹಾಗಾಗಿ ಈ ಕೃತಿಯೊಂದು ಬರ್ಲಿಕ್ಕೆ ಕಾರಣವಾಗಿದೆ. ಕವಿತೆಗಳು ಇದಾವೆ, ಇತರ ಇನ್ನಿತರ ವಿಷಯಗಳು ಇವೆ ಇದರಲ್ಲಿ, ಆದರೆ ಹೆಚ್ಚಿನ ಕವಿತೆಗಳೆಲ್ಲ ಲಾಕ್ಡೌನ್ ವಿಷಯಗಳನ್ನು. ಲಾಕ್ಡೌನ್, ಆಮೇಲೆ ಅಂತರಂಗದ ಮೌನ ಅಂತ ಇದೆ, ಅಂತಿಮ ನಮನ ಅಂತ ಇದೆ. ಅಂತಿಮ ನಮನ ಲಾಕ್ಡೌನ್ ವಿಷಯವನ್ನೇ ಸಂಬಂಧಪಟ್ಟದ್ದು. ಏನಕ್ಕೆ ಅದು ಬಹುಶಃ ಅಂತಿಮ ವಿದಾಯ ಹೇಳುವಂತ? ಹೌದು, ಆ ಸಂದರ್ಭದಲ್ಲಿ ಸತ್ತ ಹೆಣಗಳನ್ನು, ಸತ್ತ ಹೆಣಗಳಿಗೊಂದು ಮುಕ್ತಿ ದೊರಕಿಸುವ ಕಾರ್ಯ ಕೂಡ ಸಫಲವಾಗ್ತಾ ಇರಲಿಲ್ಲ. ಅಷ್ಟೊಂದು ಹೆಣಗಳ ರಾಶಿ ಇವನ್ನೆಲ್ಲ ನೋಡಿ ಕೇಳಿ ಒಂದು ಕಲ್ಪನೆಗಳನ್ನು ಮಾಡಿ ನಾನು ಹೆಚ್ಚಿನವುಗಳನ್ನು, ಕೆಲವೊಂದು ವಿಷಯಗಳನ್ನು ಕವಿತೆಯ ರೂಪ ಕೊಟ್ಟು ಬರೆದೆ. ಆಮೇಲೆ ಅಪ್ಪ ಅಂತ ಒಂದು ಕವನ ಇದೆ. ಹೌದು, ಅದು ತಂದೆಯ ಬಗ್ಗೆ ಬರೆದದ್ದು. ಹೌದು, ನನ್ನ ಅಪ್ಪನ ಬಗ್ಗೆ, ಅಪ್ಪ ಮತ್ತು ಅಮ್ಮನ ಬಗ್ಗೆ ನಾನು ಬಹಳಷ್ಟು ಕವಿತೆಗಳನ್ನು ಬರೆದಿದ್ದೇನೆ. ಪ್ರತಿ ನನ್ನ ಬರಹಗಳಲ್ಲಿ, ನನ್ನ ಕವಿತೆಗಳನ್ನೇ, ನನ್ನ ಕಥಾ ಸಂಕಲನಗಳಲ್ಲಿ ಅಪ್ಪ ಮತ್ತು ಅಮ್ಮನನ್ನು ಕುರಿತ ವಿಷಯಗಳು ಇದ್ದೇ ಇರುತ್ತವೆ. ಹೌದು, ಅಪ್ಪ ಅಪ್ಪ ಎನ್ನುತ್ತಾ ಪುಟ್ಟ ಹೆಜ್ಜೆ ಇಡುತ್ತಾ ಮುದ್ದು ಮಗು ಮನೆ ತುಂಬ ಓಡಾಡಲು ಮೀಸೆಯಡಿಯಲ್ಲಿ ನಕ್ಕು ಖುಷಿ ಪಡುವ ಅಪ್ಪನ ಬಗ್ಗೆ ಬರೆಯುವಾಗ ನಾನು ಬಹಳಷ್ಟು ಭಾವುಕಳಾಗುತ್ತಾನೆ, ಭಾವುಕಳಾಗುತ್ತೇನೆ. ಹಾಗಾಗಿ ಅಪ್ಪ ಮತ್ತು ಅಮ್ಮನ ಕವಿತೆಗಳು ನನ್ನ ಕವಿತಾ ಸಂಕಲನಗಳಲ್ಲಿ ಇದ್ದೇ ಇರುತ್ತವೆ. ಜಾತ್ರೆ ಯಾತ್ರೆ ಕೋಲ ಕಂಬಳ ನೇಮ ಉತ್ಸವದಲ್ಲಿ ಬೊಂಬೆ ಬಲೂನು ಗಿರ್ಗಿಟ್ ತತ್ತೂರಿ ಮಿಠಾಯಿ ಉಂಡೆ ತೆಗೆಸಿಕೊಟ್ಟು ಮಗನ ಹೆಗಲಿಗೇರಿಸಿ ಊರೂರು ಸುತ್ತುವ ಅಪ್ಪ. ಮುಂಬೈ ಬದುಕಿನಲ್ಲಿ ಈಗ ಇರುವಾಗ ನನಗೆ ಈ ಬಾಲ್ಯದ ನೆನಪುಗಳು ಬಹಳಷ್ಟು ಆಗುತ್ತವೆ. ನನ್ನ ಕಳೆದು ಹೋದ ಅಪ್ಪ ಮತ್ತು ಅಮ್ಮನ ನೆನಪುಗಳು ನನ್ನನ್ನು ಮುಂಬೈಯಲ್ಲಿ ನಿರಂತರವಾಗಿ ಕಾಡುತ್ತಿರುತ್ತವೆ. ಹಾಗಾಗಿ ನನ್ನ ಕವಿತೆಗಳಲ್ಲಿ ಅಪ್ಪ ಮತ್ತು ಅಮ್ಮ ಬಂದೇ ಬರುತ್ತಾರೆ. ಅವರ ನೆನಪುಗಳು ನನ್ನನ್ನು ಬಹಳಷ್ಟು ಭಾವುಕಳನ್ನಾಗಿಸ್ತದೆ. ಖಂಡಿತ ಖಂಡಿತ. ಇಲ್ಲಿ ಆ ಕವನದಲ್ಲಿ ಕೂಡ ನೋಡಿ, ಆ ಒಂದು ಜಾತ್ರೆಗೆ ಹೋಗುವಂತ ಸಂದರ್ಭದಲ್ಲಿ ನೋಡಿ, ಅಲ್ಲಿ ಎಷ್ಟು ವಸ್ತು ವಿಚಾರಗಳು, ಸರಿ, ಏನು ಕಲ್ಪನೆಗಳಿಲ್ಲ, ಎಲ್ಲ ನನ್ನ ನಾನು ನೋಡಿದ, ನಾನು ಅನುಭವಿಸಿದ, ನಾನು ಒಂದು ಬಾಲ್ಯದಲ್ಲಿ ತಂದೆ ತಾಯಿ ಜೊತೆಗೆ ಜಾತ್ರೆಗೆ ಹೋದಂತ ಭಾವನೆಗಳೇ ಅಲ್ಲಿ ಕವಿತೆಗಳಾಗಿ ರೂಪಿತವಾಗಿದೆ ಅಂತ ಹೇಳ್ಬೋದು. ಹೌದು, ಜಾತ್ರೆಗೆ ಹೋದಾಗ ನಾವು ನೋಡ್ತೇವೆ ನೋಡಿ, ಅಲ್ಲಿ ಬೊಂಬೆ ಬಲೂನು ಗಿರ್ಗಿಟ್ ತುತ್ತೂರಿ ಮಿಠಾಯಿ ಉಂಡೆ ವೈವಿಧ್ಯಮಯವಾಗಿ ಆ ಶಬ್ದಗಳ ಭಂಡಾರಗಳನ್ನೆಲ್ಲ ಜೋಡಿಸಿಕೊಂಡು ತುಂಬ ಚಂದ ಬರೆದಿದ್ದೀರಿ. ಅಂದಿನ ಅಪ್ಪ ಅಮ್ಮಂದಿರಲ್ಲಿ ಬಹಳಷ್ಟು ಮುಗ್ಧತೆ ಇತ್ತು, ಅವರು ಬಹಳ ಮುಗ್ಧರು. ಅವರ ಭಾವನೆ, ಅವರ ನೋವುಗಳನ್ನು, ಅವರ ನಲಿವುಗಳನ್ನು ನಾನು ನೋಡಿದ್ದೇನೆ, ಅನುಭವಿಸಿದ್ದೇನೆ. ಅದು ಆ ಸಂದರ್ಭಗಳಲ್ಲಿ ನನಗೆ ಅರ್ಥ ಆಗಿರಲಿಲ್ಲ, ಈಗ ನಾನು ಅದನ್ನು ಅನುಭವಿಸ್ತಾ ಇದ್ದೇನೆ. ಅವರ ನೋವುಗಳನ್ನು, ಅವರು ಪಟ್ಟ ಬವಣೆಗಳನ್ನು ಇವನ್ನೆಲ್ಲ ಕವಿತಾ ರೂಪದಲ್ಲಿ ನಾನು ಬಹಳಷ್ಟು ಬರೆದಿದ್ದೇನೆ, ಬಹಳ ಕವಿತೆಗಳನ್ನು ಬರೆದಿದ್ದೇನೆ. ಖಂಡಿತ 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 ಖಂಡಿತ. ಮುಂದೆ ಬಡ ಕವಿ ಅಂತ ಒಂದು ಕವಿ, ಆಮೇಲೆ ದೇಶ ಉಳಿಸೋಣ, ಕ್ಷಮೆ ಇರಲಿ, ಎತ್ತ ನಿನ್ನ ಪಯಣ. ಇದು ಲಾಕ್ಡೌನ್ಗೆ ಸಂಬಂಧಪಟ್ಟದ್ದು. ಎತ್ತ ನಿನ್ನ ಪಯಣ ಕೊರೋನಾದ ಬಗ್ಗೆ ಬರೆದ, ಕೊರೋನಾ ವೈರಸ್ನ ಬಗ್ಗೆ ಬರೆದ ಕವನ. ಎಲ್ಲಿಯವರೆಗೆ ಹೋಗ್ತಾ ಇದ್ದಿ ನೀನು, ಎಲ್ಲಿಯವರೆಗೆ ಈ ರೀತಿ ನಮ್ಮನ್ನು ಕೊಂಡೊಯ್ಯುತ್ತಿದ್ಯಂತ. ಎತ್ತ ನಿನ್ನ ಪಯಣ, ಉಚ್ಚ ನೀಚ ಮೇಳು ಮೇಲು ಕೀಳು ತಾರತಮ್ಯ, ಯಾರನ್ನು ಬಿಡದೆ ಇಂದು ಮುಸ್ಲಿಂ ಕ್ರೈಸ್ತ ಸಿಖ್ ಸರ್ವಧರ್ಮೀಯರ ಏಕಕಾಲಕ್ಕೆ ಬೆರೆತು ಸರ್ವರಿಗೂ ಸಮಪಾಲು ಎನ್ನುತ್ತಾ ಅಪ್ಪಿ ಮುದ್ದಿಸುತ್ತಾ ಶರವೇಗದಲ್ಲಿ ಇಡೀ ವಿಶ್ವವನ್ನೇ ಆವರಿಸಿಕೊಂಡು ನಿನಗಿಂತ ನಿಷ್ಪಕ್ಷಪಾತಿ ಯಾರಿಲ್ಲವೆಂದು ಸಾರಿದೆಯೇನೋ ಕೊರೋನಾ. ನೀನು ಕೊರೋನಾ ಬಾರಿ ನಿಷ್ಪಕ್ಷಪಾತಿ ಅಂತ ಕವಿಯಲ್ಲಿ ಹೇಳ್ತಾ ಇದ್ದಾರೆ. ಜಾತಿ ಮತ ಪಂಥ ಧರ್ಮ ಊರು ಯಾರನ್ನು ಬಿಡದೆ, ಯಾರನ್ನು ಬಿಡ್ಲಿಲ್ಲ, ಉಚ್ಚ ನೀಚ ಬಡವ ಬಲ್ಲಿದ ಪ್ರತಿಯೊಬ್ಬನನ್ನು ಕಾಡಿದ ಒಂದು ಮಾರಣಾಂತಿಕ ಒಂದು ವೈರಸ್. ಬಯಲಾದ ಸತ್ಯ, ಬಾಗಿಲು ಮುಚ್ಚಿದ ರಾಯರು ಅಂತಂದು ಕವನ ಇದೆ. ಆಮೇಲೆ ಭರವಸೆಯ ಬೆಳಕು, ಭರವಸೆಯ ಬೆಳಕು ಅನ್ನುವಂಥ ಕವನ.
ಅದು ಅಂತರಂಗವನ್ನೇ ಶೋಧಿಸಿಕೊಂಡ ಒಂದು ಕವನ. ನಮ್ಮ ಹೆತ್ತ ಕರುಳು ಕತ್ತರಿಸಿ ಬಿದ್ದ ಧರೆಯಲಿ, ಹೌದು, ಬದುಕೆಂಬ ಹೊರಟು ಸಖನೊಂದಿಗೆ ಬದುಕಿನಲ್ಲಿ ಆದ ಜಂಜಟಗಳನ್ನು ಹೇಗೆ ಪರಿಹರಿಸಿಕೊಳ್ಳಬೇಕು ಎಂಬುದನ್ನು ನಾನು ಒಂದು ಸೂಚ್ಯವಾಗಿ ಬರೆದ ಕವನ. ಬದುಕನ್ನು ಹೇಗೆ ಎದುರಿಸಬೇಕು, ಒಂದು ಭರವಸೆ ಬೆಳಕು ಬದುಕಿನಲ್ಲಿ ಹೇಗೆ ತರಿಸಿಕೊಳ್ಬೇಕು ಇಂತ ವಿಷಯಗಳು. ಈ ಕೊರೋನಾ ಕಾಲದಲ್ಲೂ ಕೂಡ ಒಂದು ಭರವಸೆ ಬೆಳಕು, ಹೌದು, ಎಲ್ಲ ಕಷ್ಟ ಕಾಲದಲ್ಲೂ ಕೂಡ ಒಂದು ಭರವಸೆ ಬೆಳಕು ಬೇಕೇ ಬೇಕು. ಮರಳಿ ಬರಲಾರಯ್ಯ ಅನ್ನೋದೊಂದು ಕವನ ಇದೆ. ವ್ಯರ್ಥ ಕೆಲಸದಲ್ಲಿ ಸಮಯ, ಇದು ನನ್ನ ತಾಯಿಗಾಗಿ ಬರೆದ ಕವನ. ನನ್ನ ತಾಯಿ ಎಲ್ಲ ನನ್ನಂತ ಪ್ರತಿಯೊಬ್ಬರು ಕವಿ ಬರೆಯುವಂತ ಒಂದು ಕವಿತೆ ತಾಯಿಯ ನೆನಪಲ್ಲಿ ಬರೆಯುವಂತ ಕವನ. ನಾನು ನನ್ನ ತಾಯಿಯನ್ನು ಎಣಿಸಿ ಬರೆದ ಕವನ, ತಾಯಿಗಾಗಿ ಬರೆದ ಕವನ ಇದು. ಬಹಳಷ್ಟು ವೇದನೆ ಬಹಳಷ್ಟು ನಾ ಬರುವಷ್ಟರಲ್ಲಿ ನಿನ್ನ ಪ್ರಾಣ ಹಾರಿತ್ತು. ಈ ಲೋಕಕ್ಕೆ ವಿದಾಯ ಹೇಳುವಾಗ ನೀ ನನಗಾಗಿ ಬಹಳ ಕಾದೆಯೇನು. ನಿಸ್ತೇಜ ನೋಟದಲ್ಲಿ ನನ್ನ ನರೆಸಿದೆಯೇನು. ಕಣ್ಣಂಚಿನಲ್ಲಿ ನಾಲ್ಕು ಹನಿ ಉರುಳಿಸಿದೆಯೇನು. ಕಣ್ಣ ಗುಡ್ಡೆ ಹತ್ತಿತ್ತ ಉರುಳಿಸಿದೆಯೇನು. ಅಮ್ಮ ಕೊನೆಗೂ ನಿನ್ನ ಕಂಬನಿಗೆ ಕರವಸ್ತ್ರವಾಗಲಾರದೆ ನಾ. ಕರವಸ್ತ್ರವಾಗಲಾರದಾದೆ ನಾನು, ಕರವಸ್ತ್ರವಾಗಲಾರದಾದೆ ನಿನ್ನ ಕಣ್ಣೀರ ಒರೆಸದಾದೆ ನಾನು ಅಂತ ಒಂದು ಭಾವನೆ ತರುವಂತ ಒಂದು ಕವಿತೆ. ತುಂಬಾ ಅರ್ಥಗರ್ಭಿತವಾಗಿ ಬಹಳ ಒಂದು ನನ್ನ ತಾಯಿ, ನಾನು ಮುಂಬೈಲಿ ಇದ್ದಾಗ ತಾಯಿಯ ಅಂತಿಮ ದಿನಗಳನ್ನು ಎಣಿಸ್ತಾ ಇದ್ರು. ಆಗ ನಾನು ಹೊರಟು ನಿಂತಾಗ ಒಂದು ಕಲ್ಪನೆ ನನ್ನ ಮನಸ್ಸಿನಲ್ಲಿ ಏನಿತ್ತು ಅದನ್ನು ನಾನು ಕವಿತೆಯ ರೂಪದಲ್ಲಿ ಬರೆದದ್ದು. ನೀವು ಮುಂಬೈಯಿಂದ ತಾಯಿಯನ್ನು ನೋಡ್ಲಿಕ್ಕೆ ಹೊರಟಿದ್ದೀರಿ? ಹೌದು, ಅಂತಿಮ ಕ್ಷಣದಲ್ಲಿ ತಾಯಿಯನ್ನು ನೋಡಿದೆ, ಆದರೆ ಅದೇ ಆದರೂ ಒಂದು ಕಲ್ಪಿಸಿ ಬರೆದದ್ದು ನಾನು. ಕವಿ ಅಂದ್ರೆ, ಹೌದು, ಕವಿ ಅಂದ್ರೆ ಹಾಗೆ. ರವಿ ನೋಡೋದನ್ನು ನನಗೆ ನೋಡ್ಲಿಕ್ಕೆ ಸಿಕ್ಕಿದ್ರು, ಬೇರೆ ಯಾರಿಗೂ ಬಹುಶಃ ಸಿಕ್ಕಿರ್ಲಿಕ್ಕಿಲ್ಲ. ಆ ಒಂದು ಕಲ್ಪನೆಯನ್ನು ಮಾಡಿಕೊಂಡು ಬರೆದ ಕವಿತೆ. ಎಷ್ಟೋ ಮಂದಿಗೆ ಆಗುತ್ತೆ, ತಂದೆ ತಾಯಿ ಬಂಧು ಬಳಗದವರು ಏನು ಕೊನೆಯ ಆ ಕ್ಷಣದಲ್ಲಿ ಇರುವಾಗ ನೋಡ್ಲಿಕ್ಕೆ ಅಂತ ಹೊರಟ ಹೊತ್ತಿಗೆ ಆ ಕ್ಷಣದಲ್ಲಿ ಇನ್ನೇನು ಮನೆಗೆ ತಲುಪಬೇಕಾದಷ್ಟರಲ್ಲಿ ಅವರು ಜೀವ ಪ್ರಾಣ ಹೋಗಿರುತ್ತೆ ಅಂತ ಒಂದು ಸನ್ನಿವೇಶವನ್ನು ಕಲ್ಪಿಸಿಕೊಂಡು ಕವಿ ಇಲ್ಲಿ ತುಂಬ ಅರ್ಥಗರ್ಭಿತವಾಗಿ ಬರೆದಿದ್ದಾರೆ. ಲಾಕ್ಡೌನ್ ಅನ್ನುವ ಈ ಒಂದು ಕವನ ಸಂಕಲನ, ಲಾಕ್ಡೌನ್ನ ಕಷ್ಟಕಾಲದಲ್ಲಿ ಬಂದಿರುವಂಥ ಕವನ. ಕಷ್ಟಕಾಲದ ಬಗ್ಗೆ ಇದೆ, ಕೊರೋನಾದ ಬಗ್ಗೆ ಇದೆ, ಜೊತೆಗೆ ಭರವಸೆಯ ಬಗ್ಗೆ ಕೂಡ ಈ ಒಂದು ಕವನ ಸಂಕಲನದಲ್ಲಿ ಶ್ರೀಮತಿ ಶಾರದಾ ಹೇ ಅಂಚನ್ ಕೊಡವೂರು ಅವರು ಬರೆದಿದ್ದಾರೆ. ನಾನು ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಮೇಡಮ್, ನಿಮ್ಮ ಈ ಒಂದು ಲಾಕ್ಡೌನ್ ಕೃತಿ ಕನ್ನಡ ಸಾರಸ್ವತ್ವ ಲೋಕದಲ್ಲಿ ಮತ್ತೊಂದು ಹೊಸ ಏನು ಭರವಸೆಯನ್ನು ಮೂಡಿಸುವಂತಾಗಲಿ ಅಂತ ನಾನು ಸಮಸ್ತ ವೀಕ್ಷಕರ ಪರವಾಗಿ ಆಶಿಸ್ತಾ ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತೇನೆ. ಧನ್ಯವಾದ. ಬುಕ್ ಟಾಕ್ ಇದು ಪುಸ್ತಕದ ಮಾತು, ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.